ಮುಂದೆ ಬರ್ತಕ್ಕಂಥ ವಿಧಾನಸಭೆಯ ಉಪಚುನಾವಣೆಯಲ್ಲಿ ಸ್ಪರ್ಧೆ ಮಾಡ್ತೀನಿ. ಇವತ್ತು ನಾನು ನಮ್ಮ ಏನು ನಮ್ಮ ಭಾರತೀಯ ಜನತಾ ಪಾರ್ಟಿಯ ವರಿಷ್ಠರಿಗೆ ತಮ್ಮ ಮುಖಾಂತರ ಮನವಿ ಮಾಡ್ಕೋತೀನಿ. ನನಗೆ ಒಂದು ಅವಕಾಶ ಮಾಡಿಕೊಡಿ. ಉಪಚುನಾವಣೆಯಲ್ಲಿ ನಾನು 100 ಭಾಗ ನನ್ನನ್ನು ನಮ್ಮ ತಾಲೂಕಲ್ಲಿ ಜನ ಗೆಲ್ಲಿಸ್ತಾರೆ. ರಾಜೀನಾಮೆ ನೋಡ್ರಿ, ರಾಜೀನಾಮೆ ಕೊಟ್ಟಾಗಿದೆ, ಅಂಗೀಕಾರ ಆಗಿದೆ. ಇದ್ರಲ್ಲಿ ಯಾಕೆ ಅಪ್ರಬುದ್ಧ ಪ್ರಶ್ನೆ ಕೇಳ್ತೀರಾ? ಎಲ್ಲಿ ಬ್ಲ್ಯಾಕ್ ಮೇಲ್ ಗೊತ್ತಿಲ್ಲ ರೀ, ನಾನಿನ್ನೂ ಅದ್ರ ಬಗ್ಗೆ ಆಲೋಚನೆ ಮಾಡಿಲ್ಲ. ಇನ್ನು ನಾನು ನಮ್ಮ ಪಕ್ಷದ ಪ್ರಾಥಮಿಕ ಸದಸ್ಯತ್ವಕ್ಕೆ ರಾಜೀನಾಮೆ ಕೊಡಲಿಲ್ಲ. ನಾನೀಗ MLC ರಾಜೀನಾಮೆ ಕೊಟ್ಟಿದ್ದೀನಿ. ಕಳೆದ 25 ವರ್ಷದಿಂದ ನಾವು ಪರಸ್ಪರ ವಿರೋಧವಾಗಿ ಬಂದವರು. ಕಾರ್ಯಕರ್ತರು ಅದಕ್ಕೆ ಸಮ್ಮತಿ ಸೂಚಿಸಿಲ್ಲ, ಅವ್ರ ಕಾರ್ಯಕರ್ತರು ಕೂಡ ವಿರೋಧ ಮಾಡ್ತಾರೆ ಅದಕ್ಕೆ. JDS ಕಾರ್ಯಕರ್ತರು ಕೂಡ ಕೆಲವರು ನಿನ್ನೆ ಪ್ರೆಸ್ ಮೀಟ್ ಮಾಡಿ ವಿರೋಧ ಮಾಡಿದ್ದಾರೆ, ಇಲ್ಲ ನಾವು ಒಪ್ಪುದಿಲ್ಲ ಅಂತೇಳಿ. ಹಂಗಾಗಿ ಗೊಂದಲ ಇದೆ. ನಾನು ನನ್ನ ಸ್ವಂತ ಇಚ್ಛೆಯಿಂದ ಬಂದು ಇವತ್ತು ಹುಬ್ಬಳ್ಳಿಯಲ್ಲಿ ವಿಧಾನ ಪರಿಷತ್ತಿನ ಸಭಾಧ್ಯಕ್ಷರಿಗೆ ಇವತ್ತು ನಾನು ರಾಜೀನಾಮೆಯನ್ನು ಕೊಟ್ಟಿದ್ದೀನಿ. ಒಂದು, ಮಾನ್ಯ ಕುಮಾರಸ್ವಾಮಿಯವರು ಚನ್ನಪಟ್ಟಣ ಕ್ಷೇತ್ರದ ಶಾಸಕರಾಗಿದ್ದರು. ಅವರ ರಾಜೀನಾಮೆಯಿಂದ ತೆರವಾದಂಥ ಸ್ಥಳಕ್ಕೆ ಇವತ್ತು ಸ್ಥಾನಕ್ಕೆ ಉಪಚುನಾವಣೆ ಬಂದಿದೆ. ಆ ಉಪಚುನಾವಣೆಯಲ್ಲಿ ಸ್ಪರ್ಧೆ ಮಾಡಬೇಕು ಅನ್ನೋ ಒಂದು ಇಂಗಿತ ಇಟ್ಕೊಂಡು ನಾನು ಒಂದು ಈ ತೀರ್ಮಾನವನ್ನು ಮಾಡಿದ್ದೀನಿ. ಯಾವಾಗಲೂ ನಾನು ಜನಗಳ ಮಧ್ಯೆ ಇರಬೇಕು, ಜನಗಳ ಕೆಲಸ ಮಾಡಬೇಕು ಅಂತೇಳಿ ಸಾರ್ವಜನಿಕ ಬದುಕಲ್ಲಿ ಆಸೆ ಪಟ್ಟವನು. ಒಂದು ಅವಕಾಶ ಸಿಕ್ಕಿದೆ, ಹಾಗಾಗಿ ನಾನೇನು ಇಷ್ಟು ದಿವಸ ಇಲ್ಲಿ ವಿಧಾನ ಪರಿಷತ್ತಿನ ಸದಸ್ಯನಾಗಿದ್ದೆ, ಆ ಸ್ಥಾನಕ್ಕೆ ರಾಜೀನಾಮೆಯನ್ನು ಕೊಟ್ಟಿದ್ದೀನಿ. ಮುಂದೆ ಬರ್ತಕ್ಕಂಥ ವಿಧಾನಸಭೆಯ ಉಪಚುನಾವಣೆಯಲ್ಲಿ ಸ್ಪರ್ಧೆ ಮಾಡ್ತೀನಿ. ಸದ್ಯಕ್ಕೇನು ಯೋಚನೆ ಮಾಡಲಿಲ್ಲ, ನಾನು ಪಕ್ಷೇತರವಾಗಿ ಸ್ಪರ್ಧೆ ಮಾಡಬೇಕು ಅಂತ ಅನ್ಕೊಂಡಿದ್ದೀನಿ. ಸಾಮಾನ್ಯವಾಗಿ ಈ ಥರ ಉಪಚುನಾವಣೆಗಳು ಬಂದಾಗ ಪರ ವಿರೋಧ ಈ ಥರ ಸುದ್ದಿಗಳು ಹಾಡ್ತವೆ. ನಾನು ಯಾರ ಹತ್ರನೂ ಇಲ್ಲಿ ತನಕ ಸಂಪರ್ಕ ಮಾಡಲಿಲ್ಲ, ಆ ಥರ ಉದ್ದೇಶನೂ ಇಲ್ಲ. ಬಟ್ ನಾಳೆ ಹೇಳಕ್ಕೆ ಬರಲ್ಲ ಏನಂತ. ಇವತ್ತು ನಾನು ನಮ್ಮ ಏನು ನಮ್ಮ ಭಾರತೀಯ ಜನತಾ ಪಾರ್ಟಿಯ ವರಿಷ್ಠರಿಗೆ ತಮ್ಮ ಮುಖಾಂತರ ಮನವಿ ಮಾಡ್ಕೋತೀನಿ. ನನಗೆ ಒಂದು ಅವಕಾಶ ಮಾಡಿಕೊಡಿ. ಉಪಚುನಾವಣೆಯಲ್ಲಿ ನಾನು 100 ಭಾಗ ನನ್ನನ್ನು ನಮ್ಮ ತಾಲೂಕಲ್ಲಿ ಜನ ಗೆಲ್ಲಿಸ್ತಾರೆ. ನಾನು ಸುಮಾರು ವರ್ಷಗಳಿಂದ ಪಕ್ಷ ಕೆಲಸ ಮಾಡ್ಕೊಂಡು ಬಂದಿದ್ದೀನಿ. ಕುಮಾರಸ್ವಾಮಿಯವರು ಕೂಡ ನಿಮ್ಮ ಮುಖಾಂತರ ಮನವಿ ಮಾಡ್ಕೋತೀನಿ, ನನಗೆ ಒಂದು ಅವಕಾಶವನ್ನು ಮಾಡಿಕೊಡಿ ಅಂತ ಕೇಳ್ಕೋತೀನಿ. ರಾಜೀನಾಮೆ ನೋಡ್ರಿ, ರಾಜೀನಾಮೆ ಕೊಟ್ಟಾಗಿದೆ, ಅಂಗೀಕಾರ ಆಗಿದೆ. ಇದ್ರಲ್ಲಿ ಯಾಕೆ ಅಪ್ರಬುದ್ಧ ಪ್ರಶ್ನೆ ಕೇಳ್ತೀರಾ? ಎಲ್ಲಿ ಬ್ಲ್ಯಾಕ್ ಮೇಲ್? ಅಲ್ಲಿ ಇನ್ನೂ ಅವಕಾಶ ಇದೆ. ಒಂದ್ ನಿಮಿಷ ಸ್ವಲ್ಪ ನೀವು, ನಾನು ಜನಗಳ ಮಧ್ಯೆ ಹೋಗುವಾಗ ಆಯ್ತು, ನಾನು ನಾಳೆ ಪಕ್ಷೇತರ ಹೋದ್ರೆ ನನಗೆ ಸಮಯದ ಅಭಾವ ಇದೆ, ನಾನು ರಾಜೀನಾಮೆ ಕೊಟ್ಟೇ ಹೋಗ್ಬೇಕಾಗತ್ತೆ. ಇದನ್ನ ಇಟ್ಕೊಂಡು ನಾನು ಚುನಾವಣೆಗೆ ಹೋಗಕ್ಕಾಗಲ್ಲ. ನಾನು ಇದನ್ನ ಇಟ್ಕೊಂಡು ಚುನಾವಣೆಗೆ ಹೋಗಕ್ಕಾಗಲ್ಲ ರೀ. ಮೊದಲೇ ಕೊಡಬೇಕು, ಅಕ್ಸೆಪ್ಟ್ ಮಾಡಬೇಕು, ಅಕ್ಸೆಪ್ಟ್ ಆದ್ಮೇಲೆ ಚುನಾವಣೆಗೆ ಹೋಗಿ. ಗೊತ್ತಿಲ್ಲವಲ್ಲ, ಕೊಡಬೇಕಲ್ಲ, ಅದು ಇಲ್ಲವಲ್ಲ, ಇನ್ನೂ ಅವಕಾಶ ಇದೆ ಅಂತ ನಾನು ರಿಕ್ವೆಸ್ಟ್ ಮಾಡ್ತೇನೆ. ಯತ್ನಾಳ ಸೇರಿ ಮೊದಲಾದ ನಾಯಕರೇ ಬಂದ್ರೆ ಯೋಗೇಶ್ವರ ಕೊಟ್ಟರೆ ಅಲ್ಲಿ ಗೆಲ್ತೀವ ಅನ್ನೋ ಒಂದು ಮಾತನ್ನು ಹೇಳಿದ್ರು, ಅದು ಹೈಕಮಾಂಡಿಗೆ ಮುಟ್ಟಿಲ್ವಾ? ನಮ್ಮ ಪಕ್ಷದ ಎಲ್ಲ ನಾಯಕರುಗಳು ನನ್ನ ಪರವಾಗಿ ಧ್ವನಿ ಎತ್ತಿದ್ದಾರೆ. ನನಗೆ ಪಕ್ಷ ಈ ಸಾರಿ ಅವಕಾಶ ಕೊಡಬೇಕು ಅಂತಲೂ ಸೀರಿಯಸ್ ಆಗಿ ಕೇಳಿದ್ದಾರೆ, ಅವಕಾಶ ಸಿಗಲಿಲ್ಲ. ಅದು ಸ್ವಾಭಾವಿಕವಾಗಿ ಕುಮಾರಸ್ವಾಮಿ ಅವರ ಕ್ಷೇತ್ರ, ಅವ್ರ ಒಪ್ಪಿಗೆನೂ ಬೇಕಾಗ್ತದೆ, ಅವ್ರ ಒಪ್ಪಿಗೆ ಸೂಚಿಸಿಲ್ಲ. ಹಂಗಾಗಿ ನಾನೀಗ ನನ್ನ ಯಾವ್ದಾರ ಒಂದು ತೀರ್ಮಾನ ತಗೋಬೇಕಾಗುತ್ತೆ. ಬಿಜೆಪಿ ನಾಯಕರು ಏನಿಲ್ಲ ರೀ, ಈ ಥರ ಆಗುತ್ತೆ. ಈಗ ನನಗೊಂದು ಅವಕಾಶ, ನಾನು ಏನು ಹೇಳ್ತಾ ಇದ್ದೀನಿ ಅಂದರೆ, ನಾಳೆ ನಾಡಿದ್ರಲ್ಲ ಯಾವಾಗಲೂ ಅರ್ಜಿ ಹಾಕ್ಕೋಬೇಕು. ಇರ್ತಕ್ಕಂಥ ಕಾಲಾವಕಾಶ 2-3 ದಿವಸ ಇದೆ, ಶುಕ್ರವಾರ ತನಕ ಇದೆ. ನಾನು ಈಗಲೂ ಒಂದು ಮಾಡಿಕೊಡಿ ಅಂತ ಮನವಿ ಮಾಡ್ಕೋತೀನಿ ಅಷ್ಟೇ. ನಾನು ಯಾರಿಗೂ ಗೊತ್ತಿಲ್ಲ ರೀ, ನಾನಿನ್ನೂ ಅದ್ರ ಬಗ್ಗೆ ಆಲೋಚನೆ ಮಾಡಿಲ್ಲ. ಇನ್ನು ನಾನು ನಮ್ಮ ಪಕ್ಷದ ಪ್ರಾಥಮಿಕ ಸದಸ್ಯತ್ವಕ್ಕೆ ರಾಜೀನಾಮೆ ಕೊಡಲಿಲ್ಲ. ನಾನೀಗ MLC ರಾಜೀನಾಮೆ ಕೊಟ್ಟಿದ್ದೀನಿ. ಇನ್ನೂ ಅದ್ರ ಬಗ್ಗೆ ಯೋಚನೆ ಮಾಡಲಿಲ್ಲ. ಇನ್ನೂ ನನಗೆ ಇಲ್ಲೇ ಇರಬೇಕು, NDA ಅಭ್ಯರ್ಥಿ ಆಗಬೇಕು ಅಂತೇಳಿ ಆಸೆ ಇದೆ. ಅವಕಾಶ ನನಗೆ, ನಾನೀಗ TV ಏರ್ಪೋರ್ಟಲ್ಲಿ ನೋಡಿದೆ,
ನಮ್ಮ ಅಶೋಕ್ ಅವರು ಮಾತಾಡ್ತಾ ಇದ್ರು, ನಮ್ಮ ಅಶ್ವತ್ ನಾರಾಯಣ ಅವರು ಕೂಡ ಪೋದೆಯಲ್ಲಿ ಮಾತಾಡಿದ್ರು. ನೋಡೋಣ ಏನಾಗುತ್ತೆ. ಅದು ನಾನು ನನಗೆ ವೈಯಕ್ತಿಕವಾಗಿ ನನಗೇನು ಭಿನ್ನಾಭಿಪ್ರಾಯ ಇರಲಿಲ್ಲ. ಆದರೆ ಏನಾಗ್ತದೆ, ನನ್ನ ತಾಲೂಕಲ್ಲಿ ಕಳೆದ 25 ವರ್ಷದಿಂದ ನಾವು ಪರಸ್ಪರ ವಿರೋಧವಾಗಿ ಬಂದವರು. ಕಾರ್ಯಕರ್ತರು ಅದಕ್ಕೆ ಸಮ್ಮತಿ ಸೂಚಿಸಿಲ್ಲ, ಅವ್ರ ಕಾರ್ಯಕರ್ತರು ಕೂಡ ವಿರೋಧ ಮಾಡ್ತಾರೆ. ಅದಕ್ಕೆ ಜೆ ಡಿ ಎಸ್ ಕಾರ್ಯಕರ್ತರು ಕೂಡ ಕೆಲವರು ನಿನ್ನೆ ಪ್ರೆಸ್ ಮೀಟ್ ಮಾಡಿ ವಿರೋಧ ಮಾಡಿದ್ದಾರೆ, ಇಲ್ಲ ನಾವು ಒಪ್ಪುದಿಲ್ಲ ಅಂತೇಳಿ. ಹಂಗಾಗಿ ದ್ವಂದ್ವ ಗೊಂದಲ ಇದೆ. ಹಾಗಾಗಿ ಬಿ ಜೆ ಪಿಲಿ ನನ್ನ ಸರ್ವಿಸ್ ಇದೆ, 15 ವರ್ಷ ಕೆಲಸ ಮಾಡಿದ್ದೀನಿ. ನನಗೆ ಕೊಟ್ಟರೆ ಅನುಕೂಲ ಆಗುತ್ತೆ. ನಾನು ಕೂಡ ನಂದು ಆ ಸೀನಿಯಾರಿಟಿ ಕೆಲಸ ಮಾಡಲಿಕ್ಕೆ ಹಳೆ ಮೈಸೂರು ಭಾಗದಲ್ಲಿ ಬಿ ಜೆ ಪಿಯಿಂದ ಅಲ್ಲಿ ಪಕ್ಷ ಕಟ್ಟಲಿಕ್ಕೆ ಅನುಕೂಲ ಆಗುತ್ತೆ ಅಂತ ಕೇಳ್ತಾ ಇದ್ದೀನಿ. ಲೋಕಸಭಾ ಚುನಾವಣೆಯಲ್ಲಿ ಸಾಕಷ್ಟು ದುಡಿದ್ರು, ಉಪಚುನಾವಣೆಯಲ್ಲಿ ಈ ರೀತಿಯಾಗಿ ನಿಮ್ಮ ನಾಯಕರು ನಡೆಸ್ಕೊಂಡ್ರಲ್ಲ ಅಂತ ರಾಜೀನಾಮೆ ಕೊಡುವಂತ ಪರಿಸ್ಥಿತಿಗೆ ಬಂತು ಯೋಗೇಶ್ವರ್ ಅವರು. ಕಾಂಡಲಿ ಇವೆಲ್ಲ ಸ್ವಾಭಾವಿಕ, ಏನ್ ಮಾಡ್ತಾರೆ.